गुड मॉर्निंग फ्रेंड्स नानु डॉक्टर राधम्मा डीके सहायक प्राध्यापक सरकारी प्रथम दर्जे कॉलेजु बंगारपेटे दिन भक्ति पंथ बगे मतड़ होता भक्ति पंथ अंदर ऐन भक्ति पंथ उद्देश्य ऐन भक्ति पंथली रमानंद कबीर दासर वो पात्र ऐनो अगे हीग तेजकोण ನೋಡಿ ಭಾರತದಲ್ಲಿ 14 ಮತ್ತು 15ನೇ ಶತಮಾನದಲ್ಲಾದಂತಹ ಧರ್ಮ ಮತ್ತು ಸಮಾಜದ ಶುದ್ಧೀಕರಣವನ್ನು ಭಕ್ತಿ ಪಂಥ ಎನ್ನುತ್ತೇವೆ ಧಾರ್ಮಿಕ ನಂಬಿಕೆಗಳು ಹಾಗೂ ಸಾಮಾಜಿಕ ಕಟ್ಟುಪಾಡುಗಳು ಹೆಚ್ಚಾದಂತೆ ಅವುಗಳ ನಿರ್ವಹಣೆಗಾಗಿ ಸಾಮಾಜಿಕ ಒಂದು ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಮಹಾವೀರ ಮತ್ತು ಗೌತಮ ಬುದ್ಧ ಮಹತ್ ಕಾರ್ಯಗಳನ್ನು ಕೈಗೊಂಡರು ಆದರೆ ಕ್ರಮೇಣ ಮಾನವ ಸುಸಂಸ್ಕೃತನಾದಂತೆ ಅವನಲ್ಲಿ ನಂಬಿಕೆಗಳು ಮೂಡ ತೊಡಗಿದವು ಮಧ್ಯಯುಗದಲ್ಲಿ ಹಲವು ಮೂಢನಂಬಿಕೆಗಳಿಗೆ ತುತ್ತಾಗಿ ಬದಲಾವಣೆಗಳಿಲ್ಲದೆ ನಿಂತ ನೀರಿನಂತೆ ಜಡವಾಗಿದ್ದಂತ ಹಿಂದೂ ಧರ್ಮಕ್ಕೆ ನವ ಚೈತನ್ಯವನ್ನ ತುಂಬುವಂತ ಅನಿವಾರ್ಯತೆ ಎದುರಾಗುತ್ತೆ ಹಾಗಾಗಿ ಈ ಒಂದು ಕ್ರಿಸ್ತಶಕ 8ನೇ ಶತಮಾನದಲ್ಲೇ ಶಂಕರಾಚಾರ್ಯರು ಧರ್ಮದ ಶುದ್ಧೀಕರಣಕ್ಕಾಗಿ ಇಡಿ ಭಾರತದಂತ ಸಂಚರಿಸಿದರು ಹಾಗೆ 12 ಮತ್ತು 13ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯ ಬಸವೇಶ್ವರರು ಮತ್ತು ಮಧ್ವಾಚಾರ್ಯರು ಸಹ ಭಕ್ತಿ ಪಂಥವನ್ನ ಆರಂಭಿಸಿ ಧಾರ್ಮಿಕ ಮತ್ತು ಸಾಮಾಜಿಕ ಆಂದೋಲನವನ್ನೇ ಉಂಟು ಮಾಡಿದ್ದನ್ನ ನಾವು ಗಮನಿಸಬಹುದು ಹೀಗೆ ಹಿಂದೂ ಧರ್ಮದಲ್ಲಿ ಇದ್ದಂತಹ ಗೊಡ್ಡು ಸಂಪ್ರದಾಯಗಳು ಮೂಢನಂಬಿಕೆ ಧಾರ್ಮಿಕ ಡಾಂಬಿಕತೆ ಮತ್ತೆ ಹಾಗೇನೇ ಬಹುದೇವತಾ ಆರಾಧನೆಗಳಿಗೆ ಕಡಿವಾಣವನ್ನ ಹಾಕಿ ಪ್ರೇಮ ಕರುಣೆ ಮತ್ತು ವಿಶ್ವ ಭಾತೃತ್ವದ ಸಂದೇಶಗಳನ್ನು ಸಾರೋದೆ ಈ ಒಂದು ಪ್ರಮುಖ ಪಂಥದ ಭಕ್ತಿ ಪಂಥದ ಪ್ರಮುಖ ದೇವೋದ್ದೇಶವೋ ಆಗಿತ್ತು ಅಂತ ನೋಡ್ತೀವಿ ಅಂದ್ರೆ ಇಲ್ಲಿ ಮುಕ್ತಿ ಪಡೆಯೋದಕ್ಕೆ ಸರಳವಾದ ಭಕ್ತಿ ಮಾರ್ಗವನ್ನ ಸೂಚಿಸುತ್ತಾರೆ ಮತ್ತೆ ಭಕ್ತಿ ಅಂದ್ರೆ ದೇವರಲ್ಲಿ ಅಚಲವಾದ ನಂಬಿಕೆ ಇಡೋದು ಮತ್ತೆ ಭಕ್ತಿ ಅನ್ನೋ ಒಂದು ಪದ ಈ ಒಂದು ಸಂಸ್ಕೃತದ ಬಾಜ್ ಅನ್ನೋ ಒಂದು ಪದದಿಂದ ಬಂದಿದೆ ಬಾಜ್ ಅನ್ನೋ ಒಂದು ಪದದ ಅರ್ಥ ಏನಪ್ಪಾ ಅಂದ್ರೆ ನಿರ್ಮಲ ಪ್ರೇಮ ಎಂದರ್ಥ ನಿರ್ಮಲವಾದ ಪ್ರೇಮ ಅಂತ ನೋಡ್ತೀವಿ ಅಂದ್ರೆ ಸಂಪ್ರದಾಯ ಇರಬಹುದು ಆಚಾರ ವಿಚಾರ ಇರಬಹುದು ಉಪವಾಸ ಮೊದಲಾದವುಗಳಿಂದ ಈ ಒಂದು ಏನು ನಾವು ಯಾವುದೇ ಒಂದು ಭಕ್ತಿಯನ್ನ ಸಾರೋದಕ್ಕೆ ಸಾಧ್ಯ ಆಗಲ್ಲ ಪ್ರತಿಯೊಂದು ಧರ್ಮದಲ್ಲೂ ಸಹ ಭಿನ್ನತೆಗಳನ್ನು ನಾವು ಕಾಣಬಹುದು ಆದರೂ ಸಹ ಎಲ್ಲ ಧರ್ಮಗಳು ಅಥವಾ ಸಂಪ್ರದಾಯಗಳ ಸಾರಾಂಶ ಒಂದೇ ಆಗಿದೆ ದೇವನೊಬ್ಬನೇ ನಾಮ ಹಲವು ಅಂತ ನೋಡ್ತೀವಿ ಅಂದರೆ ಏಕದೇವತಾ ಆರಾಧನೆಯನ್ನು ಸಹ ಭಕ್ತಿ ಪ್ರವರ್ತಕರು ತಮ್ಮ ಒಂದು ಸಂದೇಶಗಳಲ್ಲಿ ಸಾರಿರೋದನ್ನು ನಾವು ನೋಡ್ತೀವಿ ಹಾಗಾದರೆ ಭಕ್ತಿ ಪಂಥದ ಉದ್ದೇಶಗಳು ಅಥವಾ ದೇವೋದ್ದೇಶಗಳು ಅಥವಾ ಲಕ್ಷಣಗಳೇನು ಅಂತ ನೋಡೋದೇ ಆದರೆ ನೋಡಿ ಅದರಲ್ಲಿ ಫಸ್ಟ್ ಒಂದು ಹಿಂದೂ ಧರ್ಮವನ್ನು ಚರ್ಚೆಗೆ ಒಳಪಡಿಸೋದು ಅಂತ ನೋಡ್ತೀವಿ ವಿಶ್ಲೇಷಣೆಗೆ ಒಳಪಡಿಸೋದು ಅಂತ ನೋಡ್ತೀವಿ ಸೆಕೆಂಡ್ ಒಂದು ಹಿಂದೂ ಮುಸ್ಲಿಮರ ಐಕ್ಯತೆಯನ್ನು ಸಾಧಿಸೋದು ಅಂತ ನೋಡ್ತೀವಿ ಥರ್ಡ್ ಒಂದು ಜಾತೀಯತೆಯ ಖಂಡನೆ ಜಾತಿ ವ್ಯವಸ್ಥೆಯನ್ನು ಖಂಡಿಸಿದ್ದು ಮತ್ತು ಫೋರ್ತ್ ಒಂದು ಏಕದೇವತಾ ಆರಾಧನೆಯನ್ನು ಇಲ್ಲಿ ಪ್ರಚಾರಕ್ಕೆ ತಂದಿದ್ದು ಫಿಫ್ತ್ ಅನ್ನು ವಿಶ್ವ ಭಾತೃತ್ವವನ್ನು ಮೂಡಿಸೋದು ಮತ್ತು ಕೊನೆಗೆ 6ನೇದು ಸ್ತ್ರೀ ಪುರುಷರ ನಡುವೆ ಸಮಾನತೆಯನ್ನು ಸಾಧಿಸೋದು ಅಂತ ನೋಡ್ತೀವಿ ಈಗ ನಾವು ಈ ಒಂದು ಭಕ್ತಿ ಪ್ರವರ್ತಕರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ರಮಾನಂದ ಭಕ್ತಿ ಪಂಥದ ಹರಿಕಾರ ಭಕ್ತಿ ಪಂಥದ ಒಂದು ಸಂಸ್ಥಾಪಕ ಅದರ ಒಂದು ಆರಂಭಿಕ ಚಿಂತಕ ಅಂತಕ್ಕಂತಹ ರಮಾನಂದರಿಂದಲೇ ಈ ಒಂದು ಭಕ್ತಿ ಪಂಥ ಅನ್ನೋದು ಇಲ್ಲಿ ಉದ್ಭವ ಆಗಿದ್ದು ಅಂತ ನೋಡ್ತೀವಿ 1400ರಿಂದ 1480ರವರೆಗೆ ಇವರ ಕಾಲಘಟ್ಟ ಆಗಿತ್ತು ನೋಡಿ ಮಧ್ಯಯುಗದ ಭಕ್ತಿ ಪಂಥ ಚಳವಳಿಯ ಆದ್ಯ ಪ್ರವರ್ತಕರಲ್ಲಿ ಈ ರಮಾನಂದರು ಒಬ್ಬರು ಅಥವಾ ಪ್ರಮುಖರು ಅಂತ ನೋಡ್ತೀವಿ ವೈಷ್ಣವ ಸಂಪ್ರದಾಯದ ಒಂದು ರಾಘವಾನಂದರ ಶಿಷ್ಯರಾದಂತಹ ಈ ಒಂದು ರಮಾನಂದರು ಉತ್ತರ ಭಾರತದಲ್ಲಿ ಭಕ್ತಿ ಪಂಥವನ್ನು ಪ್ರಚಾರ ಮಾಡ್ತಾರೆ ಅಲಹಾಬಾದ್ನಲ್ಲಿ ಜನಿಸಿ ವೈಷ್ಣವ ಧರ್ಮದ ಆರಾಧಕರಾದರೂ ಸಹ ಬನಾರಸ್ನಲ್ಲಿ ಇವರು ಈ ಒಂದು ವೈಷ್ಣವ ಧರ್ಮದ ಆರಾಧನೆಯ ಹಿನ್ನೆಲೆಯಲ್ಲಿ ಪ್ರಸಿದ್ಧರಾಗ್ತಾರೆ ಅಂತ ನೋಡ್ತೀವಿ ಮತ್ತು ಜನಸಾಮಾನ್ಯರ ಆಡು ಭಾಷೆಯಾದಂತಹ ಮಾಗದಿ ಮೈಥೇಲಿ ಹಿಂದಿಯ ಒಂದು ಭಾಷೆಗಳು ಆಗಿತ್ತು ಇವರ ಆಡು ಭಾಷೆಯಲ್ಲೇ ಏನು ಮಾಡ್ತಾರೆ ತಮ್ಮ ಪ್ರವಚನಗಳನ್ನು ನೀಡ್ತಾರೆ ಜಾತಿ ಪದ್ಧತಿಗಳನ್ನು ಖಂಡಿಸ್ತಾರೆ ಅಂತ ನೋಡ್ತೀವಿ ಹಾಗೆಯೇ ಈ ಒಂದು ಜಾತಿ ಪದ್ಧತಿಗಳನ್ನು ಖಂಡಿಸಿದ್ದೇ ಅಲ್ಲದೆ ಸಾಮಾಜಿಕ ಅಸಮಾನತೆಯನ್ನು ಬೋಧಿಸ್ತಾರೆ ಇತರೆ ಜಾತಿಗಳೊಂದಿಗೆ ಅನುಕಂಪದಿಂದ ಹಿರಿ ಅಂತಲೇ ಒಂದು ಸರ್ವ ಜನಾಂಗದವರನ್ನು ಒಂದುಗೂಡಿಸಬೇಕು ಅನ್ನೋ ಒಂದು ಸಂದೇಶವನ್ನು ನೀಡ್ತಾರೆ ರಮಾನಂದರಿಗೆ ಸುಮಾರು 12 ಜನ ಶಿಷ್ಯರಿದ್ದರು ಅವರಲ್ಲಿ ಇತರ ಎಲ್ಲ ವರ್ಗಕ್ಕೆ ಸೇರಿದಂತಹ ಒಂದು ಶಿಷ್ಯರನ್ನು ನಾವು ನೋಡ್ತೀವಿ ರಾಯಿ ದಾಸ್ ದನ್ನಾ ಕಬೀರ್ ಇವರಲ್ಲಿ ಪ್ರಮುಖರಾಗಿರ್ತಾರೆ ಅವರಲ್ಲೆಲ್ಲ ಈ ಒಂದು ಮತ್ತೊಬ್ಬ ವಿಶೇಷವಾದಂತಹ ಒಂದು ಪ್ರಮುಖ್ಯತೆಯನ್ನು ಪಡ್ಕೊಂಡವರು ಕಬೀರ್ ದಾಸ್ ಅಂತ ನೋಡ್ತೀವಿ
ಯಾಕಪ್ಪ ಈ ಒಂದು ಕಬೀರ್ ದಾಸ್ ವಿಶೇಷತೆಯನ್ನು ಪಡ್ಕೊಂಡ್ರು ಅನ್ನೋದೇ ಆದರೆ ಹಿಂದೂ ಮುಸ್ಲಿಮರ ಸೌಹಾರ್ದತೆಯ ಒಂದು ಪ್ರತೀಕವಾಗಿ ಜನಪ್ರಿಯರಾಗ್ತಾರೆ. ಇವರು ಸಹ ಭೋಜನಕ್ಕೆ ಆದ್ಯತೆಯನ್ನು ನೀಡ್ತಾರೆ, ಬಹು ದೇವತಾ ಆರಾಧನೆಗೆ ಇಲ್ಲಿ ಏನು ಕರೆಯನ್ನು ನೀಡ್ತಾರೆ, ಮತ್ತು ಮೂಢನಂಬಿಕೆಗಳನ್ನು ಖಂಡಿಸ್ತಾರೆ ಅಂತ ನಾವು ನೋಡ್ತೀವಿ. ಸರ್ವಧರ್ಮ ನೀತಿಯನ್ನು ಈ ಮೂಲಕ ಎತ್ತಿ ಹಿಡಿದ್ರು ಅಂತ ಹೇಳ್ಬೋದು. ಅಂದರೆ ವೈಷ್ಣವರಾದರೂ ಸಹ ಇವರು ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳ ಸಮನ್ವಯತೆಯನ್ನು ಸಾಧಿಸ್ತಾರೆ, ಜನತೆಯಲ್ಲಿ ಧರ್ಮ ಶ್ರದ್ಧೆ ಮತ್ತು ಸಾಮಾಜಿಕ ಸೌಹಾರ್ದತೆಗಳನ್ನು ಮೂಡಿಸಿದ್ರು ಅಂತ ನಾವು ನೋಡ್ಬೋದು. ಓಕೆನಾ? ಹಾಗೆ ಮತ್ತೊಬ್ಬ ಚಿಂತಕ, ಇಲ್ಲಿ ಪ್ರಮುಖ ಪಾತ್ರಧಾರಿ, ಭಕ್ತಿ ಪಂಥದ ಮತ್ತೊಬ್ಬ ಆ ಪ್ರಮುಖ ವ್ಯಕ್ತಿ ಅಂತ ಕರೆಸ್ಕೊಂಡಂತಹ ಕಬೀರ್ ದಾಸನನ್ನು ನಾವು ನೋಡೋದೇ ಆದರೆ, ಕಬೀರ್ ದಾಸ್ ಇವರ ಕಾಲಮಾನ ಕ್ರಿಸ್ತಶಕ 1440 1518 ಅಂತ ನೋಡ್ತೀವಿ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಕಬೀರ್ ದಾಸು ಇಲ್ಲಿ ಒಂದು ಅಂದರೆ ಭಕ್ತಿ ಪಂಥದ ಹರಿಕಾರನಾಗಿ ಭಕ್ತಿ ಪಂಥದ ಮೊದಲ ಸಂತ ಅನ್ನೋ ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದಾರೆ. ಹಿಂದೂ ಮುಸ್ಲಿಮರ ಸೌಹಾರ್ದತೆಯನ್ನು ಹುಟ್ಟು ಹಾಕಿ ಮುಸ್ಲಿಮರಲ್ಲೇ ಇಲ್ಲಿ ಗಣ್ಯ ಸಾಧಕನಾಗಿರುವಂತಹ ಈ ಒಂದು ಕಬೀರ್ ದಾಸು ಹಿಂದೂ ಮತ್ತು ಮುಸ್ಲಿಮರ ಧರ್ಮಗಳಿಂದ ಪ್ರಭಾವಿತರಾಗಿರ್ತಾರೆ. ಕಬೀರ್ ದಾಸು ಆ ಸಂದರ್ಭದಲ್ಲಿ ಈ ಒಂದು ಪ್ರಖ್ಯಾತ ಹಿಂದೂಗಳಲ್ಲೇ ಪ್ರಖ್ಯಾತರಾದಂತಹ ರಮಾನಂದರ ಶಿಷ್ಯರೂ ಆಗಿದ್ದರು. ಏಕ ದೇವತಾ ಆರಾಧಕರಾಗಿ ಸರಳ ಜೀವನ ಮಾನವೀಯತೆಯನ್ನು ಇಲ್ಲಿ ಮೆರೆದಂತಹ, ವಿಶ್ವ ಭಾತೃತ್ವವನ್ನು ಸಾರದಂತಹ ಈ ಒಂದು ರಮಾನಂದರ ಬಳಿಯಲ್ಲೇ ದೀಕ್ಷೆಯನ್ನು ಸಹ ಪಡ್ಕೊಂಡು ಮೂಢನಂಬಿಕೆಗಳ ಬಗ್ಗೆ, ಅಂದಿನ ಸಮಾಜದಲ್ಲಿದ್ದಂತಹ ಮೂಢನಂಬಿಕೆಗಳ ಬಗ್ಗೆ ಧ್ವನಿ ಎತ್ತಿ ಅಲ್ಲಿನ ಕೆಟ್ಟ ಒಂದು ಸಂಪ್ರದಾಯಗಳ ವಿರುದ್ಧ ಧ್ವನಿ ಎತ್ತೋದನ್ನು ನಾವು ನೋಡ್ತೀವಿ ಅಂತ ನೋಡ್ಬೋದು. ಆದರೆ ಇಂತಹ ಒಂದು ಕಬೀರ್ ದಾಸರ ಒಂದು ಬಾಲ್ಯ ಜೀವನವನ್ನು ನಾವು ನೋಡೋದೇ ಆದರೆ, ನೋಡಿ, ಕಬೀರ್ ದಾಸು ಬ್ರಾಹ್ಮಣ ವಿಧವೆಗೆ ಜನಿಸಿದಂತಹ ಒಬ್ಬ ಅಥವಾ ಒಂದು ಅನೈತಿಕ ಶಿಶುವಾಗಿರುತ್ತೆ. ಆಗಿನ ಸಂದರ್ಭದಲ್ಲಿ ಲೋಕೋಪಾದಕ್ಕೆ ಅಥವಾ ಅಂದಿನ ಸಮಾಜದ ನಿಂದನೆಗೆ ಹೆದರಿ ಅವಳು ಏನು ಮಾಡ್ತಾಳೆ, ತನ್ನ ಮಗುವನ್ನು ಲಹರ್ ತಾಲ ಅನ್ನೋ ಒಂದು ಕೊಳದ ಬಳಿ ಬಿಟ್ಟೋಗ್ತಾಳೆ. ಆಗ ಆ ಒಂದು ಬನಾರಸ್ಸಿನ ತುಂಬ ದಿನಗಳಿಂದ ಮಕ್ಕಳಿಲ್ಲದೆ ತುಂಬ ಒಂದು ಏನೋ ನೋವನ್ನು ಹೊಂದಿರುವಂತಹ ಈ ಒಂದು ಮುಸ್ಲಿಂ ಕುಟುಂಬದ ನೇಕಾರಿ ವೃತ್ತಿಯನ್ನು ಮಾಡ್ತಾ ಇರುವಂತಹ ನೇಕಾರರಾದಂತಹ ನೂರುಲ್ಲಾ ಅಥವಾ ನೀರು ಮತ್ತು ನೀಮಾ ಅನ್ನೋ ಒಂದು ಮುಸ್ಲಿಂ ದಂಪತಿಗಳು ಆ ಮಗುವನ್ನು ತುಂಬ ಚೆನ್ನಾಗಿ ತುಂಬ ಅಕ್ಕರೆಯಿಂದ ಆರೈಕೆ ಮಾಡಿ ಸಾಕಿ ಸಲಹುತ್ತಾರೆ. ಹೀಗೆ ತನ್ನ ವೃತ್ತಿ ಜೀವನವನ್ನು ನೇಕಾರಿಕೆಯಲ್ಲೇ ಇಲ್ಲಿ ಕಂಡುಕೊಂಡಂತಹ ಕಬೀರ್ ದಾಸರು ಆ ಬಿಡುವಿನ ಸಮಯದಲ್ಲೇ ಈ ಒಂದು ದೋಹಗಳನ್ನು ಅಥವಾ ಕೀರ್ತನೆಗಳನ್ನು ಹಾಡಿ ಅವರು ದೇವರನ್ನು ಧ್ಯಾನ ಮಾಡ್ತಾಯಿದ್ರು. ಹಾಗೆ ಈ ಒಂದು ಕಬೀರ್ ದಾಸು ತುಂಬ ಅಂದರೆ ಬೇಗನೆ ವಿವಾಹ ಆಗ್ತಾರೆ. ದನಿಯಾ ಅಥವಾ ಲೋಹಿ ಎಂಬ ಕನ್ಯೆಯನ್ನು ವಿವಾಹವಾಗಿ ಕಮಾಲ್ ಎಂಬ ಗಂಡು ಮಗುವನ್ನು ಸಹ ಪಡ್ಕೊಳ್ತಾನೆ. ಮತ್ತು ಉತ್ತರ ಪ್ರದೇಶದಲ್ಲಿ ಬೈಜಾಕ್ ಅನ್ನೋ ಒಂದು ಪ್ರದೇಶ ಇತ್ತು. ಈ ಒಂದು ಬೈಜಾಕ್ ಪ್ರದೇಶದ ವಿಶೇಷತೆ ಏನಪ್ಪ ಅಂದರೆ, ಅಲ್ಲಿನ ಜನತೆ ಬೈಜಾಕ್ನಲ್ಲಿ ಯಾರು ವಾಸ ಮಾಡ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಕತ್ತೆಗಳಾಗಿ ಜನಿಸ್ತಾರೆ ಅನ್ನೋ ಒಂದು ನಂಬಿಕೆ ಅನ್ನೋದು ಮೂಡಿತ್ತು. ಹಾಗಾಗಿ ಅಲ್ಲಿ ಯಾರೂ ವಾಸ ಮಾಡೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಹಾಗಾಗಿ ಆದರೆ ಆ ಮೂಢನಂಬಿಕೆಯನ್ನೇ ಇಲ್ಲಿ ತಿರಸ್ಕರಿಸಿದಂತಹ ಕಬೀರ್ ದಾಸರು ಸ್ವತಃ ತಾವೇ ಅಲ್ಲಿ ನೆಲೆಸಿ ಏನು ಮಾಡ್ತಾರೆ, ತಮ್ಮ ಒಂದು ವಾಸವನ್ನು ಮಾಡೋದನ್ನು ನಾವು ನೋಡ್ತೀವಿ. ಹೀಗೆ ಸಾಂಸಾರಿಕ ಜೀವನದ ಜೊತೆ ಜೊತೆಗೆ ಕಬೀರ್ ದಾಸರು ಧ್ಯಾನಾಸಕ್ತರಾಗಿ ರಮಾನಂದರ ಶಿಷ್ಯರಾಗಿ ಅವರಿಂದ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಮತ್ತು ಈ ಒಂದು ಕಬೀರ್ ದಾಸರು ಜಾತೀಯತೆಯನ್ನು ಅಂದಿನ ವಾಸ್ತವವಾಗಿ ಅಲ್ಲಿದ್ದಂತಹ ಜಾತಿ ವ್ಯವಸ್ಥೆಯನ್ನು ವಿರೋಧಿಸ್ತಾರೆ, ಏಕ ದೇವತಾ ಆರಾಧನೆಯನ್ನು ಪ್ರತಿಪಾದಿಸಿದ್ರು ಅಂತ ನೋಡ್ತೀವಿ. ಇವರ ಒಂದು ಭಕ್ತಿ ಪಂಥದ ಒಂದು ತತ್ವೋದ್ದೇಶಗಳು ಏನೋ ಅಥವಾ ಅವರ ಒಂದು ತತ್ವ ಉಪದೇಶಗಳೇನಪ್ಪ ಅಂತಂದರೆ, ನೋಡಿ, ಕಬೀರ್ ದಾಸ್ ಹೇಳ್ತಾರೆ, ದೇವರು ನಿರ್ಗುಣ ನಿರಾಕಾರ ಮತ್ತು ಸರ್ವವ್ಯಾಪಿ, ಅವನು ಎಲ್ಲ ಕಡೆಯೂ ಇರ್ತಾನೆ, ಅವನೇ ಆತ್ಮ ಮತ್ತು ಪರಮಾತ್ಮ ಅಂತ ಸಾರ್ತಾನೆ. ನಾವು ನೋಡ್ತೀವಿ. ಮತ್ತು ಇಲ್ಲಿ ಈ ಒಂದು ಕಬೀರ್ ದಾಸರು ಹೇಳೋ ಪ್ರಕಾರ ಹಿಂದೂ ಮುಸ್ಲಿಮರ ನಡುವೆ ಪ್ರಾಮಾಣಿಕತೆಯನ್ನು ಎತ್ತಿ ಹಿಡಿಬೇಕು ಅಂತ ಹೇಳ್ತಾರೆ. ಹಿಂದೂ ಮುಸ್ಲಿಮರ ನಡುವೆ ಪ್ರಾಮಾಣಿಕತೆಯನ್ನು ಎತ್ತಿ ಹಿಡಿತಾರೆ. ರಾಮನೇ ರಹೀಮನು, ಕೃಷ್ಣನೇ ಕರೀಮನು, ಇವರ ನಡುವೆ ಯಾವುದೇ ಒಂದು ಭೇದ ಭಾವಗಳಿಲ್ಲ ಅಂತ ಸಾರ್ತಾರೆ ಅಂತ ನೋಡ್ತೀವಿ. ಮತ್ತು ಹಿಂದೂಗಳ ಮೂರ್ತಿ ಪೂಜೆಯ ಬಗ್ಗೆ ಇವರು ಹೇಳುವ ಹಾಗೆ, ದೇವರನ್ನು ಪೂಜಿಸಬೇಕಾಗಿಲ್ಲ, ಭಕ್ತಿಗಾಗಿ ಮಾತ್ರ ದೇವರನ್ನು ಪೂಜೆ ಮಾಡಿ, ಅಂತ ಹೇಳ್ತಾರೆ. ಹಾಗೆ ತೀರ್ಥ ಸ್ನಾನದ ಬಗ್ಗೆ ಹೇಳ್ತಾರೆ, ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಮುಕ್ತಿ ಪಡೆಯೋದೇ ಆದರೆ ನದಿಯಲ್ಲಿರುವಂತಹ ಜಲಚರ ಪ್ರಾಣಿಗಳು ಏಕೆ ಮುಕ್ತಿಯನ್ನು ಹೊಂದಿಲ್ಲ ಅಂತ ಸಮಾಜವನ್ನು ಪ್ರಶ್ನೆ ಮಾಡೋದನ್ನು ನಾವು ನೋಡ್ತೀವಿ. ಹಾಗೆ ವರ್ಣ ಜಾತಿಯ ಬಗ್ಗೆ ಇವರಲ್ಲಿದ್ದಂತಹ ಒಂದು ಏನು ನಂಬಿಕೆ ಅಥವಾ ಒಂದು ವಿಚಾರ ಏನಪ್ಪ ಅಂದರೆ, ಒಳ್ಳೆಯ ಮನೆತನದಲ್ಲಿ ಹುಟ್ಟಿದ ತಕ್ಷಣ ಅವನು ದೊಡ್ಡವನು ಅಂತ ಅನ್ಸ್ಕೊಳ್ಳೋದಿಲ್ಲ,
ಸುರಪಾನ ಅನ್ನೋ ಒಂದು ಕುಲದ ಭ್ರಮೆಯನ್ನು ಇವರು ಟೀಕೆ ಮಾಡ್ತಾರೆ ಅಂತ ನೋಡ್ತೀವಿ. ಹಾಗೆ ಸತ್ಯವೇ ದೇವರು, ಪ್ರೀತಿ ಪ್ರಾಮಾಣಿಕತೆ ತ್ಯಾಗ ಸಹೋದರತೆಗಳಿಂದ ದೇವನನ್ನು ಪಡಿಬಹುದು ಅಂತ ಸಂದೇಶವನ್ನು ನೀಡ್ತಾರೆ. ಹಾಗೆ ಸತ್ಯದ ಬಗ್ಗೆ ಇವರು ಹೇಳೋ ಪ್ರಕಾರ, ಸತ್ಯ ಅನ್ನೋದು ಜಾತಿ ಅಥವಾ ಧರ್ಮದಲ್ಲಿ ಇಲ್ಲ, ಯಾತ್ರೆ ಮತ್ತು ಉಪವಾಸ ಅಥವಾ ಕರ್ಮಾಚರಣೆಗಳಲ್ಲಿ ಇಲ್ಲ ಅನ್ನೋದನ್ನು ಇವರು ಹೇಳೋದನ್ನು ನಾವು ನೋಡಬಹುದು. ಹಾಗೆಯೇ ಹಿಂದೂ ಮುಸ್ಲಿಮರ ನಡುವೆ ಅಷ್ಟೊಂದು ವ್ಯತ್ಯಾಸ ಇಲ್ಲ ಅನ್ನೋದಕ್ಕೆ ಇವರು ಹೇಳೋ ಪ್ರಕಾರ, ನಾನೊಬ್ಬ ರಹೀಮನ ಮಗ, ಹಾಗೆಯೇ ನಾನೊಬ್ಬ ರಾಮನ ಮಗ, ಅಷ್ಟೇ ವ್ಯತ್ಯಾಸ. ಅಂದರೆ ಹಿಂದೂಗಳು ದೇವರನ್ನು ಈಶ್ವರ ಅಂತಾರೆ, ಮುಸ್ಲಿಮರು ದೇವರನ್ನು ಅಲ್ಲ ಅಂತಾರೆ. ಹಾಗೆ ರಾಮನೇ ರಹೀಮನಾಗಿ, ಕೃಷ್ಣನೇ ಕರೀಮನಾಗಿ, ಅಲ್ಲಾನೇ ಈಶ್ವರನಾಗಿ ಹಿಂದೂಗಳ ಪುರಾಣ ಇರ್ಬೋದು ಅಥವಾ ಮುಸ್ಲಿಮರ ಕುರಾನ್ ಆಗಿದೆ ಅನ್ನೋದು ಇವರ ಒಂದು ಏನು ತತ್ವ ಆಗಿದೆ ಅಂತ ನೋಡ್ತೀವಿ. ಅಂದರೆ ಹಿಂದೂ ಮುಸ್ಲಿಮರು ಕಬೀರ್ ದಾಸ್ ಹೇಳೋ ಪ್ರಕಾರ, ಒಂದೇ ಮಣ್ಣಿನಿಂದ ಮಾಡಲ್ಪಟ್ಟಂತಹ ಅಥವಾ ಒಂದೇ ಮಣ್ಣಿನಿಂದ ತಯಾರಿಸಲ್ಪಟ್ಟಂತಹ ಎರಡು ಮಡಿಕೆಗಳು ಇದ್ದಾಗೆ, ಆ ಮಡಿಕೆಗಳ ಕೆಲಸ ಅದೇ, ಏನೂ ವ್ಯತ್ಯಾಸ ಅನ್ನೋದು ಇರೋದಿಲ್ಲ. ಒಂದೇ ಮಣ್ಣಲ್ಲಿ ತಯಾರಿಸಲ್ಪಟ್ಟಿದೆ, ಆದರೆ ಹಿಂದೂ ಬೇರೆ ಮುಸ್ಲಿಂ ಬೇರೆ ಅವನು ಅನ್ನೋ ಒಂದು ಸಿದ್ಧಾಂತಗಳನ್ನು ನಾವೇ ಕಟ್ಕೊಂಡಿರೋದು ಅಂತ ಹೇಳ್ತಾರೆ. ಆದರೂ ಸಹ ನಮ್ಮ ಸಮಾಜದಲ್ಲಿ ಎಂತಹ ವಿಪರ್ಯಾಸಗಳಿದ್ದಾವೆ ಅನ್ನೋದಕ್ಕೆ ಇವರು ಹೇಳೋ ಪ್ರಕಾರ, ನೋಡಿ ಅಮೃತದಂತಹ ಹಾಲನ್ನು ಮಾರೋದಕ್ಕೆ ನಾವು ಮನೆ ಮನೆಗೂ ಹುಡ್ಕೊಂಡು ಹೋಗ್ತೀವಿ. ಹಾಗೆ ಕುಡಿಯೋದಕ್ಕೆ ಅಂದರೆ ಈ ಒಂದು ಮಲಿನವಾದಂತಹ ಎಂಡವನ್ನು ಕುಡಿಯೋದಕ್ಕೆ ಜನ ತಾವಾಗೇ ಅಲ್ಲಿಗೆ ಹೋಗಿ ಏನು ಆ ಎಂಡವನ್ನು ಕುಡ್ಕೊಂಡು ಬರ್ತಾರೆ. ಅದು ವಿಷ, ಅದು ತಪ್ಪು ಅನ್ನೋದು ಗೊತ್ತಿದ್ರೂ ಸಹ ಆ ಕೆಟ್ಟ ಕೆಲಸವನ್ನು ಮಾಡೋದಕ್ಕೆ ಹೋಗ್ತಾರೆ. ಇದೇ ಒಂದು ಸಮಾಜದ ವಿಪರ್ಯಾಸ ಅಂತ ಹೇಳ್ತಾರೆ. ಹಾಗೆ ಕಬೀರ್ ದಾಸ್ ಹೇಳ್ತಾರೆ, ವಿಗ್ರಹ ಆರಾಧನೆಯನ್ನು ಈ ರೀತಿ ಖಂಡಿಸ್ತಾರೆ, ದೇವರನ್ನು ವಿಗ್ರಹ ರೂಪದಲ್ಲಿ ಪೂಜಿಸೋದಾದರೆ, ದೇವರನ್ನು ನೀವು ಅಂದರೆ ಹಿಂದೂಗಳು ನಾವೇನು ಮಾಡ್ತೀವಿ, ತಂಡೋಪತಂಡವಾಗಿ ಅಥವಾ 300 ಮುಕ್ಕೋಟಿ ದೇವರುಗಳು ಅಂತೇಳಿ ನಾವು ಪೂಜೆ ಮಾಡ್ತೀವಿ. ಈ ಮುಕ್ಕೋಟಿ ದೇವತೆಗಳನ್ನು ಎಲ್ಲಿ ಪೂಜೆ ಮಾಡ್ತೀವಿ, ದೇವಾನುದೇವತೆಗಳನ್ನು ಪೂಜೆ ಮಾಡುವಂತಹ ಒಂದು ಇದೇನಪ್ಪ ಅಂದರೆ ನಮ್ಮಲ್ಲಿರೋದು ಈ ಒಂದು ಮುಕ್ಕೋಟಿ ದೇವತೆಗಳನ್ನು ಪೂಜೆ ಮಾಡೋದು ಏನು ಕಲ್ಲಿನಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ಏನು ವಿಗ್ರಹಗಳನ್ನು ಪೂಜೆ ಮಾಡ್ತೀವಿ. ಆ ವಿಗ್ರಹಗಳನ್ನು ಕಲ್ಲಿನಲ್ಲಿ ಮಾಡಿದರೆ ಆ ಕಲ್ಲನ್ನು ನೀವು ಪೂಜೆ ಮಾಡೋದಾದರೆ, ಆ ಕಲ್ಲನ್ನು ಪೂಜೆ ಮಾಡೋದೇ ಆದರೆ ಇವರು ಹೇಳ್ತಾರೆ ಬೀಸುವ ಕಲ್ಲನ್ನು ಪೂಜೆ ಮಾಡಿ. ಬೀಸುವ ಕಲ್ಲು ಏನಾದರೂ ಅರೆದು ಹಿಟ್ಟನ್ನು ಕೊಟ್ಟಿದ್ದೆ ಆದರೆ ನಾನು ಬೆಟ್ಟ ಗುಡ್ಡವನ್ನೇ ಪೂಜೆ ಮಾಡ್ತೀನಿ ಅಂಥೇಳಿ ಏನು ಮಾಡ್ತಾರೆ ಅವರ ನಂಬಿಕೆಗಳಿಗೆ ಇಲ್ಲಿ ಏನು ಮಾಡ್ತಾರೆ ಪ್ರಶ್ನೆಯನ್ನು ನೀಡೋದನ್ನು ನಾವು ನೋಡ್ತೀವಿ. ಅಥವಾ ನಿಮ್ಮ ನಂಬಿಕೆಗಳನ್ನು ನಾನು ನಂಬ್ತೀನಿ ಆಗ ಅಂತ ಟೀಕ್ಸೋದನ್ನು ನಾವು ನೋಡ್ತೀವಿ. ಹಾಗಾಗಿ ದೇವರ ಹೆಸರಲ್ಲಿ ಏನು ಮಾಡ್ತಾ ಇದ್ದೀರಾ, ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದೀರಾ, ಆಡಂಬರದ ವಿಧಿವಿಧಾನಗಳನ್ನು ಅನುಸರಣೆ ಮಾಡ್ತಾ ಇದ್ದೀರಾ, ಉಪವಾಸ ವ್ರತಗಳನ್ನು ಮಾಡ್ತಾ ಇದ್ದೀರಾ, ಆದರೆ ಇವೆಲ್ಲ ವ್ಯರ್ಥವಾದದ್ದು ಅಂತಲೇ ಕರೆ ನೀಡ್ತಾರೆ. ಹಿಂದೂಗಳು ಏಕಾದಶಿ ಇರ್ಬೋದು ಅಥವಾ ಶಿವರಾತ್ರಿ ಇರ್ಬೋದು, ಮುಸ್ಲಿಮರ ರಂಜಾನ್ ಉಪವಾಸಗಳು ಸಹ ಇದು ಅರ್ಥಹೀನವಾದದ್ದು ಅಂತ ಹೇಳ್ತಾರೆ. ಹೀಗೆ ಕಬೀರ್ ದಾಸರು ಹಿಂದೂ ಮುಸ್ಲಿಂ ಧರ್ಮದಲ್ಲಿ ಇದ್ದಂತಹ ಅವ್ಯವಸ್ಥೆಗಳನ್ನು, ಆಚಾರ ಅಥವಾ ಆ ಒಂದು ಮೂಢನಂಬಿಕೆಗಳನ್ನು, ಅನಾಚಾರಗಳನ್ನು ಟೀಕಿಸ್ತಾರೆ, ವಿರೋಧಿಸ್ತಾರೆ. ಯಾವುದೇ ಹಿಂದುತ್ವವನ್ನು ಅವರು ಪ್ರಶ್ನಿಸಲಿಲ್ಲ, ಹಾಗೆ ಮುಸ್ಲಿಮರ ಸಾಮಾಜಿಕ ಮೌಲ್ಯಗಳನ್ನು ಖಂಡಿಸಲಿಲ್ಲ. ಹಿಂದೂ ಮುಸ್ಲಿಂ ಎರಡೂ ಸಮಾಜಗಳನ್ನು ಇವರು ಟೀಕಿಸಿದಂತಹ ಪ್ರಮುಖ ಒಂದು ಏನು ಭಕ್ತಿ ಪಂಥನಾಗಿದ್ದಾನೆ, ಸಂತನಾಗಿದ್ದಾನೆ ಅಂತ ಹೇಳ್ಬೋದು. ಕಬೀರ್ ದಾಸು ಮುಸ್ಲಿಮನಾಗಿ ಬೆಳೆದಿದ್ದರೂ ಸಹ ಅವನ ಹುಟ್ಟು ಬ್ರಾಹ್ಮಣತ್ವದಿಂದ ಬಂದದ್ದು. ಹಾಗಾಗಿ ಹಿಂದೂ ಮುಸ್ಲಿಮರ ಒಂದು ಏನು ಆ ಒಂದು ಏನು ಪೂರ್ವ ಅಥವಾ ಅವರ ಒಂದು ಹಿನ್ನೆಲೆಯನ್ನು ನಾವು ನೋಡ್ತೀವಿ. ಆದರೂ ಸಹ ಕಬೀರ್ ದಾಸು ಮುಸ್ಲಿಮ್ನಾಗಿ ಬೆಳೆದರೂ ಸಹ ಅವನೆಂದೂ ಸಹ ರಂಜಾನ್ನ ಆಚರಣೆ ಮಾಡಲಿಲ್ಲ ಅಥವಾ ಪ್ರಾರ್ಥನೆಗಳನ್ನು ಅವನು ಮಾಡಲಿಲ್ಲ. ಹಾಗೆಯೇ ಮಸೀದಿಗೆ ಯಾವುದೇ ಕಾರಣಕ್ಕೂ ಅವನು ಭೇಟಿ ನೀಡಿರಲಿಲ್ಲ ಅಂತಲೇ ನಾವು ನೋಡ್ತೀವಿ. ಮತ್ತು ಆ ಒಂದು ಸಂಪ್ರದಾಯ ಅಥವಾ ಅವರ ಸಮುದಾಯದಲ್ಲಿ ಏ ಆಚರಣೆ ಮಾಡ್ತಾ ಇದ್ದಂತಹ ಮುಂಜಿ ಅನ್ನೋ ಕಾರ್ಯಕ್ರಮವನ್ನು ತಿರಸ್ಕರಿಸ್ತಾರೆ. ಮತ್ತು ಬುರ್ಕಾ ಪದ್ಧತಿಯನ್ನು ವಿರೋಧಿಸೋದನ್ನು ನಾವು ನೋಡ್ತೀವಿ. ಮತ್ತು ಅವನು ಪ್ರತಿ ದಿನವೂ ಸಹ ತನ್ನ ನೇಕಾರಿಕೆಯೇ ತನ್ನ ವೃತ್ತಿ ಜೀವನ ಅಂತೇಳಿ ಅವನನ್ನು ಅಂದರೆ ನೇಕಾರಿಕೆಯಲ್ಲಿ ತನ್ನ ಕೆಲಸದಲ್ಲೇ ನಿರತನಾಗ್ತಾನೆ, ಆ ಕೆಲಸದಲ್ಲೇ ನಿರತನಾಗ್ತಾನೆ ಅಂದರೆ ಬಸವಣ್ಣನ ಕಾಯಕವೇ ಕೈಲಾಸವನ್ನು ಇಲ್ಲಿ ನಾವು ಮರುಕಳಿಸಬಹುದು ಅಂತ ನಾವು ನೋಡ್ತೀವಿ. ಆ ಒಂದು ಕೆಲಸದಲ್ಲಿ ನಿರತನಾಗಿರಬೇಕಾದ್ರೆ ಕೀರ್ತನೆಗಳನ್ನು ಹಾಡ್ತಾ ದೇವರನ್ನು ಸ್ಮರಿಸುತ್ತಾ ಅವನೇನು ಮಾಡ್ತಾನೆ ಈ ಒಂದು ಏನು ದೇವರನ್ನು ಧ್ಯಾನ ಮಾಡ್ತಾನೆ ಅಂತ ನೋಡ್ತೀವಿ. ಅಲ್ಲದೆ ಜನತೆಗೆ ಒಂದು ಕರೆ ನೀಡ್ತಾರೆ, ಒಟ್ಟಾರೆ ಕಬೀರ್ ದಾಸರು ಹೇಳೋ ಹಾಗೆ ನಿನ್ನ ನೆರೆಹೊರೆಯರನ್ನು ಪ್ರೀತಿಸು, ಒಟ್ಟಾರೆ ನಿನ್ನ ನೆರೆಹೊರೆಯರನ್ನು ಪ್ರೀತಿಸು, ದೇವರನ್ನು ನಿನ್ನ ಮನದಲ್ಲಿ ಆರಾಧಿಸು ಅನ್ನೋ ಒಂದು ಕರೆಯನ್ನು ನೀಡ್ತಾರೆ. ಇಂತಹ ಕಬೀರ್ ದಾಸು ತನ್ನ 80ನೇ ವಯಸ್ಸಿನಲ್ಲಿ ಬನಾರಸ್ನ ಮಾಗರ್ ಅನ್ನೋ ಒಂದು ಕಡೆ ಮರಣವನ್ನು ಹೊಂತಾರೆ. ಆಗ ಅವರ ಶವ ಸಂಸ್ಕಾರಕ್ಕೆ ಸಂಬಂಧಿಸಿದ ಹಾಗೆ ಒಂದು ವಿವಾದಗಳು ಇಲ್ಲಿ ತಲೆದೋರುತ್ತೆ. ಏನಪ್ಪ ಅಂದರೆ ಈ ಒಂದು ಹಿಂದೂ ಮತ್ತು ಮುಸ್ಲಿಮರಲ್ಲಿ ಈ ವಿವಾದಗಳು ತಲೆದೋರುತ್ತೆ.
ಈ ಒಂದು ಕಬೀರ್ ದಾಸ್ ಮೂಲತಃ ಬ್ರಾಹ್ಮಣ ಹಾಗಾಗಿ ಹಿಂದೂ ವಿಧಿ ವಿಧಾನಗಳಂತೆ ಶವ ಸಂಸ್ಕಾರ ಮಾಡಬೇಕು ಅಂತ ಹಿಂದೂಗಳು ಪಟ್ಟು ಹಿಡಿದ್ರೆ ಇಲ್ಲ ಇಲ್ಲ ಇವನು ಬೆಳೆದಿದ್ದು ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದ್ದು ನೆಲೆಯನ್ನು ಕಂಡುಕೊಂಡಿದ್ದು ಮುಸ್ಲಿಮನಾಗಿ ಹಾಗಾಗಿ ಮುಸ್ಲಿಂ ವಿಧಿ ವಿಧಾನಗಳಂತೆ ಏನು ಮಾಡಬೇಕು ಶವ ಸಂಸ್ಕಾರವನ್ನು ಮಾಡಬೇಕು ಅನ್ನೋ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ಭಾರೀ ಪ್ರಮಾಣದ ವಿವಾದಗಳನ್ನು ಇಲ್ಲಿ ಸೃಷ್ಟಿ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಇಲ್ಲಿ ಮೂರು ರೀತಿಯ ಸಮಾಧಿಗಳು ಸೃಷ್ಟಿಯಾಯಿತು ಅಥವಾ ಸ್ಥಾಪನೆ ಆದವು ಈಗಲೂ ಸಹ ನಾವು ಈ ಒಂದು ಮಾಗರ್ಗೆ ಹೋಗಿ ನೋಡಿದ್ದೆ ಆದರೆ ಅಲ್ಲಿ ಈ ಒಂದು ಕಬೀರ್ ದಾಸರಿಗೆ ಸಂಬಂಧಿಸಿದ ಹಾಗೆ ಮೂರು ಸಮಾಧಿಗಳು ಇದ್ದಾವೆ ಅದರಲ್ಲಿ ಒಂದು ಏನು ಮುಸ್ಲಿಮರ ವಿಧಿ ವಿಧಾನಗಳಿಗೆ ಅನುಗುಣವಾಗಿ ರಚಿಸಲ್ಪಟ್ಟಂತಹ ಸಮಾಧಿ ಮತ್ತೊಂದು ಹಿಂದೂಗಳ ಒಂದು ಅನುಕರಣೆಯಂತೆ ಅಥವಾ ಅವರ ಸಂಸ್ಕಾರಗಳನ್ನು ನಿರ್ವಹಣೆ ಮಾಡಿಕೊಂಡು ನಿರ್ಮಾಣ ಮಾಡಿದಂತಹ ಮತ್ತೊಂದು ಸಮಾಧಿ ಆದರೆ ಮೂರನೆಯದು ಅದು ಮೋಸ್ಟ್ಲಿ ಅವರ ನಿಜವಾದ ಸಮಾಧಿ ಇರಬಹುದೇನೋ ಅನ್ನೋದು ಒಂದು ಊಹೆ ಆಗಿದೆ ಆದರೆ ವಾಸ್ತವ ಅಂಶ ಸ್ವಲ್ಪ ಇಲ್ಲಿ ಸ್ಪಷ್ಟವಾಗಿ ಹೇಳೋದು ಕಷ್ಟವಾಗುತ್ತೆ ಅಂತ ಹೇಳ್ಬೋದು ಆದರೂ ಈ ರೀತಿ ಸಮಾಜದಲ್ಲಿರುವಂತಹ ಅಂಕು ಡೊಂಕುಗಳನ್ನು ಅಲ್ಲಿನ ಅವ್ಯವಸ್ಥೆಯನ್ನು ಅಲ್ಲಿನ ಒಂದು ಡಾಂಭಿಕತೆಯನ್ನು ಇಲ್ಲಿ ಸ್ಪಷ್ಟವಾಗಿ ತಮ್ಮದೇ ಆದಂತಹ ಮಾತುಗಳಲ್ಲಿ ಟೀಕೆ ಮಾಡ್ತಾರೆ ತಮ್ಮದೇ ಆದಂತಹ ಒಂದು ಇದರಲ್ಲಿ ಸಿದ್ಧಾಂತಗಳಲ್ಲಿ ಮಣಿಸೋದನ್ನು ನೋಡ್ತೀವಿ ಈ ಮೂಲಕ ಇಂತಹ ಸ್ಪಷ್ಟ ಮಾತುಗಳಿಂದ ಜನ ಮನವನ್ನು ತಿದ್ದುವುದಕ್ಕೆ ಪ್ರಯತ್ನ ಪಟ್ಟಂತಹ ಕಬೀರ್ ದಾಸು ಇಲ್ಲಿ ಪ್ರಮುಖವಾಗಿ ಏನು ಭಕ್ತಿ ಪಂಥದ ಸುಧಾರಕನಾಗಿ ಭಕ್ತಿ ಪಂಥದ ಒಂದು ಸಂತನಾಗಿ ಹಿಂದೂ ಮುಸ್ಲಿಮರ ನಡುವೆ ಒಂದು ಐಕ್ಯತೆಯನ್ನು ಸಾಧಿಸೋದಕ್ಕೆ ಪ್ರಯತ್ನಪಟ್ಟ ಹಿಂದೂ ಮುಸ್ಲಿಮರು ಒಂದೇ ದೇವನೊಬ್ಬನೇ ನಾಮ ಹಲವು ಅನ್ನೋ ಸಿದ್ಧಾಂತವನ್ನು ಮಂಡಿಸುವುದರ ಮೂಲಕ ಏಕ ದೇವತಾ ಆರಾಧನೆಗೆ ಕರೆಯನ್ನು ನೀಡಿದ್ದನ್ನು ನಾವು ನೋಡ್ತೀವಿ ಈ ಮತೀಯ ಪರಿಕಲ್ಪನೆಯಿಂದ ಹೊರಬಂದಿದ್ದೇ ಆದರೆ ವಿಶ್ವ ಸಂದೇಶವನ್ನು ಅಥವಾ ಮಾನವೀಯ ಮೌಲ್ಯಗಳನ್ನು ಹೊಂದಿ ಒಂದು ವ್ಯವಸ್ಥಿತ ಜೀವನವನ್ನು ಕಟ್ಕೊಳ್ಬಹುದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದನ್ನು ನಾವು ನೋಡ್ತೀವಿ ಇದಿಷ್ಟು ಕಬೀರ್ ದಾಸ್ ಮತ್ತು ಭಕ್ತಿ ಪಂಥ ಅಂತ ನೋಡ್ತೀವಿ ಇಲ್ಲಿಗೆ ಈ ಕ್ಲಾಸು ಮುಕ್ತಾಯವಾಯಿತು ಮುಂದಿನ ಒಂದು ಭಕ್ತಿ ಪಂಥದ ಸುಧಾರಕರನ್ನು ಮುಂದಿನ ತರಗತಿಗಳಲ್ಲಿ ವೀಕ್ಷಣೆ ಮಾಡೋಣ.